ಮೋದಕ ಗ್ರಾಮದ ಶ್ರೀಮಾರುತಿ ಮಂದಿರದ ಟ್ರಸ್ಟ್ಗೆ ಸೇರಿದ್ದ ಸುಮಾರು 200 ಕೋಟಿ ರೂಪಾಯಿ ಮೌಲ್ಯದ ಜಮೀನನ್ನ ಕಬಳಿಸಲು ಅವಕಾಶ ಮಾಡಿಕೊಟ್ಟ ಅಂದಿನ ಜಿಲ್ಲಾಧಿಕಾರಿಯನ್ನ ಅಮಾನತುಗೊಳಿಸಿ ಕಠಿಣ ಕ್ರಮ ಜರುಗಿಸಬೇಕು, ಜೊತೆಗೆ ದೇವಸ್ಥಾನದ ಆಸ್ತಿಗೆ ಸಂರಕ್ಷಣೆ ಸರ್ಕಾರ ಮುಂದಾಗಬೇಕು ಎಂದು ಶ್ರೀರಾಮ ಸೇನೆಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುದಾಲಿಕ್ ನೇತೃತ್ವದಲ್ಲಿ ಬುಧವಾರ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ರು. ತಾಲೂಕಿನ ಮೋದಕ ಗ್ರಾಮದ ಮಾರುತಿ ದೇವಸ್ಥಾನವನ್ನ ಒಂದು ಪ್ರೈವೇಟ್ ಆಗಿಂತ ನಾಜೀರ್ ಭಗವಾನ್ ಇವರಿಗೆ ದಾಖಲೆ ಮಾಡಿದ್ದು ತಪ್ಪು ಅಂತ ಹೇಳಿ ಕಳೆದ 50 ವರ್ಷದಿಂದ ಹೋರಾಟ ನಡೀತಾ ಇದೆ. ಈ ಹೋರಾಟಕ್ಕೆ ಒಂದು ಕೊನೆಗಾಣಿಸಬೇಕು ಅಂತನ್ನುವಂತ ಹಿನ್ನೆಲೆಯಲ್ಲಿ ಡಿಸಿ ಅವರೇ ತಪ್ಪು ಮಾಡಿದ್ದನ್ನ ಡಿಸಿ ಅವರಿಗೆ ಇವತ್ತು ಅವರು ಮನವರಿಕೆ ಮಾಡಿ ಸೊ ಕೂಡಲೇ ಆ ದೇವಸ್ಥಾನದ ಟ್ರಸ್ಟ್ಗೆ ಅದನ್ನು ಟ್ರಾನ್ಸ್ಫರ್ ಆಗಬೇಕು, ದಾಖಲೆ ಆಗಬೇಕು ಅಂತನ್ನುವಂಥದ್ದು ನಾವು ಆಗ್ರಹವನ್ನು ಮಾಡಿದ್ದೀವಿ. ನಮ್ಮ ಸ್ವಂತ ಹೆಸರಿಗೆ, ಗ್ರಾಮದ ಹೆಸರಿಗೆ ಅಥವಾ ಇನ್ಯಾರಿಗೂ ಅಲ್ಲ, ಸರ್ಕಾರದ ಜಾಗ ಅದು, ಮುಜರಾಯಿ ಇಲಾಖೆ ಜಾಗ ಉಳಿಸೋಗೋಸ್ಕರ ಇವತ್ತು ಗ್ರಾಮಸ್ಥರು ಮತ್ತು ಶ್ರೀರಾಮ್ ಸೇನೆ ಸಂಘಟನೆ ಎಲ್ಲ ಹಿಂದೂ ಸಂಘಟನೆಗಳು ಒಟ್ಟಾಗಿ ಇದನ್ನು ಹೋರಾಟ ಮಾಡುವಂತಹ ವಿಚಿತ್ರ ಪ್ರಸಂಗ ಬಂದಿದೆ. ಸೊ ನಾನು ಇವತ್ತು ಡಿ ಸಿ ಅವರಿಗೆ ಹೇಳಿದ್ದೀನಿ, ಇದು ಕೂಡಲೇ ಆಗ ಇಲ್ಲಾದ್ರೆ ಬೀದಿಗೆ ಇಳಿದು ಹೋರಾಟವನ್ನು ಮಾಡಬೇಕಾಗತ್ತೆ ಅಂತನ್ನುವಂಥದ್ದು ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. 10,000 ಜನರನ್ನ ಮುತ್ತಿಗೆ ಹಾಕಬೇಕಾಗತ್ತೆ, ಮುಂದಿನ ತಿಂಗಳು ಅದನ್ನು ಯೋಚನೆ ಮಾಡ್ತಾ ಇದ್ದೀವಿ ನಾವು. ಸೊ ಇದು ದೇವಸ್ಥಾನದ ಜಾಗ, ದೇವಸ್ಥಾನಕ್ಕೆ ಉಳಿಬೇಕು ಅಂತನ್ನುವಂಥದ್ದು ನಮ್ಮ ಆಗ್ರಹ. ಮೊದಕ ಗ್ರಾಮದ ಶ್ರೀ ಮಾರುತಿ ದೇವರ ದೇವಸ್ಥಾನದ ಟ್ರಸ್ಟ್ಗೆ ಸೇರಿದ್ದ ಹೊನ್ನಿಹಾಳ ಗ್ರಾಮದ ರಿಜಿಸ್ಟರ್ ಸಂಖ್ಯೆ ನಂಬರ್ 43/92 ಎಕರೆ 39 ಗುಂಟೆ ಜಮೀನನ್ನ 2016-17 ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ಬಾಕಿ ಇದ್ದ ಸಮಯದಲ್ಲಿ ಅಂದಿನ ಜಿಲ್ಲಾಧಿಕಾರಿ ಜಯರಾಮ್ ಅವರು ದೇವಸ್ಥಾನದ ಜಮೀನನ್ನ ಭೂ ಪರಿವರ್ತನೆ ಮಾಡಿದ್ದಾರೆ. ಅಲ್ಲದೆ ಸ್ಥಳೀಯ ಗ್ರಾಮ ಪಂಚಾಯತಿಯಿಂದ ನಿರಪೇಕ್ಷಣಾ ಪತ್ರವನ್ನ ಪಡೆಯುವಂತೆ ಸೂಚನೆ ನೀಡಿದ್ರು. ನಿರಪೇಕ್ಷಣಾ ಪತ್ರ ನೀಡದ 6 ಜನ ಪಿಡಿಒಗಳನ್ನ ವರ್ಗಾವಣೆ ಮಾಡಿದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸಂಕಲ್ಪ ಶಿಂದೆ, KMM ಕನ್ನಡ, ಬೆಳಗಾವಿ.